ವಕ್ಫ್ ವ್ಯೂಹದೊಳಗೆ ಸಿಲುಕಿದ ಕಾಂಗ್ರೆಸ್ ರಾಜ್ಯವ್ಯಾಪಿ ಕೇಸರಿ ಸಂಗ್ರಾಮ ಬೊಮ್ಮಾಯಿ ಆಗೊಂದು ಈಗೊಂದು ಮಾತು ಸಿಎಂ ಮುಂದಿರುವಂತ ಅಸ್ತ್ರ ಇದೇನಾ ಇದುವೇ ಚದುರಂಗದ ಮೊದಲ ಸ್ಟೋರಿ ವಕ್ಫ್ ವ್ಯೂಹ ರಾಜ್ಯ ಸರ್ಕಾರ ಯಾವಾಗ ವಕ್ಫ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ವಕ್ಫ್ ಸಚಿವರು ವಕ್ಫ್ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದನ್ನ ಗುರುತಿಸಿ ಅದನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿ ಯಾರೆಲ್ಲ ಇಲ್ಲಿಗಲ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಯಾರು ಅತಿಕ್ರಮ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಇರುವಂತ ಸೂಚನೆನ ಕೊಟ್ಟರು ಅಸಲಿಗೆ ಇದು ನಾನಾ ಸ್ವರೂಪಗಳನ್ನು ಪಡೆಕೊಂಡಿದೆ ವಕ್ಫ್ ವ್ಯೂಹಕ್ಕೆ ವ್ಯೂಹದೊಳಗೆ ಈಗ ಕಾಂಗ್ರೆಸ್ ಸಿಲುಕಿರುವಂತದ್ದು ಎದ್ದು ಕಾಣ್ತಾ ಇದೆ ಬಿಜೆಪಿ ಇದರ ಮೇಲೆ ರುದ್ರ ತಾಂಡವವನ್ನು ಮಾಡ್ತಾ ಇದೆ ಬಿಜೆಪಿಗೆ ಸಿಕ್ಕಿರುವಂತ ಬಹಳ ದೊಡ್ಡದಾದಂತ ಅಸ್ತ್ರ ಇದೆ ಯಾಕಂದ್ರೆ ಹಿಂದೂ ಮುಸ್ಲಿಂ ಅನ್ನುವಂತ ರೀತಿಯಲ್ಲಿ ಇದನ್ನು ಡಿವೈಡ್ ಮಾಡೋದಿಕ್ಕೆ ಇರುವಂತ ಒಂದು ಅದ್ಭುತವಾದಂತ ಅಸ್ತ್ರವಾಗಿ ಇದನ್ನ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿ ಕೂಡ ಹೊರಟಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ರಾಜ್ಯವ್ಯಾಪಿ ಕೇಸರಿ ಕಹಳೆ ಮತ್ತು ಸರ್ಕಾರಕ್ಕೆ ಈಗಾಗಲೇ ಬಿಸಿ ಮುಟ್ಟಿಸುವುದಕ್ಕಾಗಿ ಬಿಜೆಪಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮತ್ತು ಬೈ ಎಲೆಕ್ಷನ್ ಅಖಾಡದಲ್ಲೂ ಕೂಡ ವಕ್ಫ್ನ ವಿಚಾರವನ್ನೇ ಮುಂದಿಟ್ಟುಕೊಂಡು ವಾಗ್ಯುದ್ಧವನ್ನ ನಡೆಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ವಕ್ಫ್ ವಿರೋಧಿ ಹೋರಾಟವನ್ನ ಬಿಜೆಪಿ ತೀವ್ರಗತಿಯಲ್ಲಿ ಮಾಡ್ತಾ ಇರುವಂತದ್ದು ಮತ್ತು ವಿಶೇಷವಾಗಿ ಇದರ ನೇತೃತ್ವವನ್ನು ಇವತ್ತು ಏನು ಒಂದು ಕಡೆಯಲ್ಲಿ ವಿಜೇಂದ್ರ ಅವರು ವಹಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಆರ್ ಅಶೋಕ್ ಅವರು ಕೂಡ ಇದರ ನೇತೃತ್ವದಲ್ಲಿ ಇದ್ದರು ಅಷ್ಟೇ ಅಲ್ಲದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ಮೈಸೂರು ಬೆಂಗಳೂರು ತುಮಕೂರು ಬೆಳಗಾವಿ ಮಂಡ್ಯ ಹೀಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಸಂಘಟಿಸುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಮಾಡಿದೆ ಯಾಕಂದರೆ ವಕ್ಫ್ ಅನ್ನುವಂತಹ ವಿಚಾರ ಸಿಕ್ಕಿರೋದ್ರಿಂದಾಗಿ ಈ ವಿಷಯವನ್ನು ಇಟ್ಟುಕೊಂಡೇ ಸರ್ಕಾರವನ್ನು ಸದೆಬಡಿಬೇಕು ಅನ್ನುವಂಥದ್ದು ಪ್ರತಿಪಕ್ಷದ ಪ್ಲಾನ್ ಆಗಿತ್ತು ಕೊಪ್ಪಳ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಕಾರವಾರ ಹಾವೇರಿ ಮಡಿಕೇರಿ ಹೀಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಹೋರಾಟದ ಸ್ವರೂಪವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಕೇಸರಿ ಕಾರ್ಯಕರ್ತರು ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕೆಲವು ಕಡೆಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕೃತಿ ದಹನವನ್ನು ಮಾಡುವುದರ ಮೂಲಕವಾಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಶಿವಮೊಗ್ಗದಲ್ಲಂತೂ ಅಲ್ಲಿಯ ಶಾಸಕರ ನೇತೃತ್ವ ನಡೆದಂತಹ ಹೋರಾಟ ಇದೇ ಸಂದರ್ಭದಲ್ಲಿ ಪೊಲೀಸರವರನ್ನ ತಡೆದ್ರು ಅನ್ನುವಂತಹ ಕಾರಣಕ್ಕಾಗಿ ನೂಕಾಟ ತಳ್ಳಾಟ ಇವೆಲ್ಲವೂ ಕೂಡ ನಡೆದಿದ್ವು ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಈ ರೀತಿಯಾಗಿ ರಾಜಕೀಯವಾದಂತಹ ಒಂದು ದೊಡ್ಡ ಹೋರಾಟವನ್ನ ಬಿಜೆಪಿಲಿ ಕೈಗೆತ್ತಿಕೊಂಡಿದೆ ವಿಶೇಷವಾಗಿ ವಕ್ಫ್ ವಿಚಾರದಲ್ಲಿ ಸರ್ಕಾರ ಮುಸಲ್ಮಾನರ ಓಲೈಕೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿಯವರು ಮಾಡ್ತಾ ಇರುವಂತಹ ನೇರ ಆರೋಪ ಮತ್ತು ವಕ್ಫ್ ಹೆಸರಿನಲ್ಲಿ ರೈತರ ಜಮೀನನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮೂಲಕ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಮರವನ್ನು ನಡೆಸ್ತಾ ಇದೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ನಡೀತಾ ಇರುವಂತಹ ಈ ವಕ್ಫ್ ಗಲಾಟೆಯ ಬಗ್ಗೆ ನಾವು ನೋಡ್ತಾ ಹೋಗಬೇಕು ವಕ್ಫ್ ವ್ಯೂಹದ ಒಳಗಡೆ ಈಗಾಗಲೇ ಕಾಂಗ್ರೆಸ್ ಸಿಲುಕಿರುವಂಥದ್ದು ಸ್ಪಷ್ಟವಾಗಿದೆ ಯಾಕಂದರೆ ರೈತರ ಭೂಮಿಗೆ ನೋಟಿಸ್ ನೀಡಿ ಎಡವಟ್ಟು ಮಾಡಿಕೊಂಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಇರಬಹುದು ಹಿಂದೆಯೂ ಕೂಡ ನೋಟಿಸ್ ಕೊಟ್ಟಿರ್ಬೋದು ಆದರೆ ನೀವು ಯಾಕೆ ಕೊಟ್ಟ್ರಿ ಅನ್ನುವಂಥ ಪ್ರಶ್ನೆ ಹಿಂದೆ ಅವನು ತಪ್ಪು ಮಾಡಿದ್ರು ಅಂತೇಳಿ ನೀವು ತಪ್ಪು ಮಾಡಿದ್ರಾ ಅಂತ ಹೇಳುವಂಥ ಪ್ರಶ್ನೆ ಕೂಡ ಬರುತ್ತೆ ಅಷ್ಟೇ ಅಲ್ಲದೆ ಹಿಂದೆ ನೋಟಿಸ್ ಕೊಟ್ಟಾಗ ಯಾಕೆ ಕಾಂಗ್ರೆಸ್ನವರು ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಯಾಕೆ ಪ್ರೊಟೆಸ್ಟನ್ನು ಮಾಡಲಿಲ್ಲ ವಕ್ಫ್ ಹೆಸರಿನಲ್ಲಿ ಈ ರೀತಿಯಾಗಿ ರೈತರ ಜಮೀನನ್ನು ನುಂಗುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಹೋರಾಟ ಯಾಕೆ ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ ಎಲೆಕ್ಷನ್ ಟೈಮಲ್ಲೇ ಪ್ರತಿಪಕ್ಷಗಳ ಕೈಗೆ ವಕ್ಫ್ ದೊಡ್ಡ ಅಸ್ತ್ರವಾಗಿ ಈಗ ಸಿಕ್ಕಿದೆ ಇದೇ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ತಾ ಇರುವಂಥದ್ದು ಪ್ರತಿಪಕ್ಷ ಬಿಜೆಪಿ ಇದನ್ನು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೇರಾನೇರವಾಗಿ ವಕ್ಫ್ ವ್ಯೂಹದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸಿಲುಕಿಸಿ ಅದರ ಮೂಲಕವಾಗಿಯೇ ಈ ಸರ್ಕಾರ ಕೇವಲ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದೆ ಅನ್ನೋದನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ನವರು ಒಂದು ಕಡೆಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ತಮಗೆ ಲಾಭ ಆಗಬಹುದು ಬೈ ಎಲೆಕ್ಷನ್ನಲ್ಲಿ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ರೆ ಅದನ್ನು ವಕ್ಫ್ ವ್ಯೂಹದ ಮೂಲಕವಾಗಿ ಕೆಡವುವ ಪ್ರಯತ್ನವನ್ನು ಪ್ರತಿಪಕ್ಷ ಬಿಜೆಪಿ ಮಾಡ್ತಾ ಇದೆ ರಾಜ್ಯವ್ಯಾಪಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನು ನಡೆಸಿತ್ತು ಈ ಮೂಲಕವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಕೂಡ ಬಿಜೆಪಿಯ ನಾಯಕರು ಇವತ್ತು ರಾಜ್ಯವ್ಯಾಪಿಯಾಗಿ ಮಾಡಿದ್ದಾರೆ ಇದರಲ್ಲಿ ಬಿಜೆಪಿ ನಾಯಕರುಗಳ ಹೋರಾಟ ಅದಕ್ಕಿಂತ ತೀವ್ರವಾಗಿ ಅವರ ವಾಗ್ದಾಳಿ ಪಾಕಿಸ್ತಾನ ಈ ರೀತಿಯಾದಂತಹ ಪದಗಳ ಬಳಕೆಯೂ ಕೂಡ
ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಡೆದಿತ್ತು. ರಾಜ್ಯವ್ಯಾಪಿ ಹೋರಾಟ ನಡೆಸಿದ್ದಾರೆ. ಓಲೈಕೆ ರಾಜಕಾರಣ ಅನ್ನುವಂತ ವಿಚಾರವನ್ನೇ ಮುಂದಿಟ್ಟುಕೊಂಡು ಈಗ ಬಿಜೆಪಿ ಮುಗಿಬಿದ್ದಿದೆ. ಇಲ್ಲಿ ವಕ್ಫ್ಗೆ ಸಂಬಂಧಿಸಿರುವಂತ ಆಸ್ತಿಗೆ ಸಂಬಂಧಿಸಿ ನಡೆಯತಾ ಇರುವಂತ ಈ ಹೋರಾಟವಾಗಿ ಈಗ ಮಾರ್ಪಟ್ಟಿದೆ. ಅಷ್ಟೇನೆ ವಕ್ಫ್ ಹೆಸರಿನಲ್ಲಿ ಯಾವುದೇ ಆಸ್ತಿಯೂ ಕೂಡ ಇರುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾ ಇದೆ. ಕಾಂಗ್ರೆಸ್ ಇಂದ ಹಿಂದೂ ವಿರೋಧಿ ನಡೆ ಅನ್ನುವಂತದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಳ್ಳೋದಕ್ಕೆ ಮತ್ತು ಇದು ಎಲ್ಲಾ ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆಗೆ ಸೀಮಿತವಾಗಿರುವಂತ ಪ್ರಶ್ನೆಯಾಗಿ ಉಳಿದಿಲ್ಲ. ಇದು ಬಿಜಾಪುರದಿಂದ ಶುರುವಾಗಿರಬಹುದು. ಬಿಜಾಪುರ ಧಾರವಾಡ ನಂತರ ಬಾಗಲಕೋಟೆ ಕಲಬುರಗಿ ಕೋಲಾರ ಬೀದರ್ ಯಾದಗಿರಿ ಹೀಗೆ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ವಿಚಾರ ಇವತ್ತು ಚರ್ಚೆಯಲ್ಲಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೋಸ ಆಗ್ತಿದೆಯಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂತದ್ದು ಮತ್ತು ಇಲ್ಲಿ ರೈತರ ಜಮೀನನ್ನ ನಿರ್ದಿಷ್ಟವಾಗಿ ರೈತರ ಜಮೀನನ್ನೇ ಒಳಗಡೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಇಲ್ಲಿ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ಉದಾಹರಣೆ ಇದು ಸಿಕ್ಕಿದೆ ಮತ್ತು ಇದು ಬಹಳಷ್ಟು ಜಾಗಗಳಲ್ಲಿ ಈ ರೀತಿಯಾದಂತಹ ಒಂದು ದಾಖಲೆಗಳು ಇರೋದ್ರಿಂದಾಗಿ ಇದೇ ಇದರ ಪರಿಣಾಮವಾಗಿ ವಕ್ಫ್ನ ಹೆಸರಿನಲ್ಲಿ ಸರ್ಕಾರ ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಇದಕ್ಕೆ ಬಹಳಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ವಿಶೇಷವಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಫೀಲ್ಡ್ಗಳಿದ್ದಾರೆ, ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ರೈತರಿಗೆ ನೋಟಿಸ್ ಕೊಟ್ಟಿದ್ದು ನಾವಲ್ಲ, ಬಿಜೆಪಿ ಅವರು ಕೊಟ್ಟಿದ್ರು ಅಂತೇಳಿ. ಆದರೆ 18-19 2022ರವರೆಗೂ ಕೂಡ ಬಿಜೆಪಿ ಆಡಳಿತದ ಅವಧಿಯಲ್ಲೂ ಕೂಡ ರೈತರಿಗೆ ನೋಟಿಸನ್ನು ಕೊಟ್ಟಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಆಡಳಿತದ ಅವಧಿಯಲ್ಲೂ ರೈತರಿಗೆ ನೋಟಿಸ್ ಹೋಗಿದೆ ಅನ್ನೋದರ ಮೂಲಕವಾಗಿ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲದೆ ಯಡಿಯೂರಪ್ಪ, ಸದಾನಂದಗೌಡ, ಶೆಟ್ಟರ್, ಬೊಮ್ಮಾಯಿ ಕಾಲದಲ್ಲೂ ಕೂಡ ನೋಟಿಸ್ಗಳು ರವಾನೆ ಆಗಿರುವಂಥದ್ದರ ಉದಾಹರಣೆಯನ್ನು ಎತ್ತಿ ಹೇಳ್ತಾ ಇದ್ದಾರೆ. ಈ ಮೂಲಕ ಕೇವಲ ಇದು ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ನಡೆದಿದೆ. ಬಯಲಕ್ಷಣ ಇರೋ ಕಾರಣಕ್ಕಾಗಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಇದರಿಂದಾಗಿಯೇ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿರುವಂತಹ ವಿಷಯವನ್ನೇನು ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಎಲೆಕ್ಷನ್ ಗಿಮಿಕ್ ಅನ್ನೋದನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಬಿಜೆಪಿ ಹೋರಾಟ ಕೇವಲ ರಾಜಕೀಯ ಲಾಭಕ್ಕಾಗಿ ಮಾತ್ರ ಅನ್ನೋದನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ನಮ್ಮ ಸರ್ಕಾರದಿಂದ ನೋಟಿಸ್ ಹೋಗ್ತಾ ಇದ್ದಂತೇ ಅದನ್ನು ವಾಪಸ್ ಪಡೆದಿದ್ದೀವಿ ಅನ್ನುವಂತಹ ಸಮಜಾಯಿಷಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ನೋಟಿಸ್ ಹೋಗಿತ್ತು, ಅಧಿಕಾರಿಗಳ ಮಟ್ಟದಿಂದ ಈ ನೋಟಿಸ್ ರವಾನೆ ಆಗಿತ್ತು, ಆದರೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ನಾವು ವಾಪಸ್ ಪಡೆದಿದ್ದೀವಿ ಅನ್ನುವಂತಹ ಸಮರ್ಥನೆ ಕೊಡ್ತಾರೆ. ಆದರೆ ಬಿಜೆಪಿ ಅವಧಿಯಲ್ಲಿ ನೋಟಿಸ್ ವಾಪಸಾತಿಯ ಕಾರ್ಯಕ್ರಮ ನಡೆದಿಲ್ಲ ಅಂತೇಳಿ. ರೈತರ ಒಂದಿಂಚು ಜಮೀನನ್ನು ವಶಕ್ಕೆ ಪಡೆಯೋದಕ್ಕೆ ಬಿಡೋದಿಲ್ಲ ಅಥವಾ ಪಡೆಯೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿದ್ದೀವಿ ಅನ್ನುವಂತಹ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳ್ತಿದ್ದಾರೆ. ಸರ್ಕಾರ ರೈತರ ಹಿತ ಕಾಯುವ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇವರ ಸ್ಪಷ್ಟನೆಯಾಗಿದೆ. ಹೀಗೆ ರೈತರ ಪರವಾಗಿ ನಾವು ನಿಂತಿದ್ದೀವಿ ಅನ್ನೋದನ್ನು ಕಾಂಗ್ರೆಸ್ನವರು ಎಷ್ಟೇ ಹೇಳಿದರೂ ಕೂಡ ಬಿಜೆಪಿ ತನ್ನ ಹೋರಾಟವನ್ನು ತೀವ್ರಗೊಳಿಸಿರುವುದರಿಂದಾಗಿ ರೈತರಿಗೆ ಎಲ್ಲೋ ಒಂದು ಕಡೆ ಇಲ್ಲ, ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಾದಂಥ ಒಂದು ಭಾವನೆ ಸೃಷ್ಟಿಯಾಗ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೋಟಿಸ್ ನೀಡಿರುವಂತಹ ವಿಚಾರ ಕೂಡ ಆಡಳಿತಾತ್ಮಕ ಪ್ರಕ್ರಿಯೆ ಅಷ್ಟೇ, ಇದು ನೇರವಾಗಿ ನಾವು ಕೊಟ್ಟಿರುವಂಥದ್ದಲ್ಲ, ಇದೊಂದು ಆಡಳಿತಾತ್ಮಕ ಪ್ರಕ್ರಿಯೆ ಅಷ್ಟೇ. ಆ ಕಾರಣಕ್ಕಾಗಿ ನೋಟಿಸ್ಗಳು ಹೋಗಿದ್ದಾವೆ. ಆದರೆ ಧಾರ್ಮಿಕ ಭಾವನೆಗಳನ್ನು ಕೆದಕಿ ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಏನು ಹೇಳ್ತಿದ್ದಾರೆ ಮತ್ತು ಕಾಂಗ್ರೆಸ್ನವರ ಪ್ರತಿಕ್ರಿಯೆ ಏನಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು, ನಮ್ಮ ಮಠ ಮಂದಿರಗಳಿಗೆ ನ್ಯಾಯ ಸಿಗಬೇಕು. ಸಂವಿಧಾನ ವಿರೋಧಿ ಕಾಯಿದೆ ಅದು, ವಕ್ಫ್ ಕಾಯಿದೆ. ಸಂವಿಧಾನವನ್ನು ನಾವು ಉಳಿಸಬೇಕಾಗಿದೆ. ಲ್ಯಾಂಡ್ ಟೆರರಿಸಮಿಂದ ನಾವು ಬಚಾವಾಗಬೇಕಾಗಿದೆ. ಲ್ಯಾಂಡ್ ಜಿಹಾದಿಂದ ನಾವು ಬಚಾವಾಗಬೇಕಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಜಮೀರ್ ಖಾನ್ ಅವರು ರಾಜ್ಯದ ಎಲ್ಲ ಭೂಮಿಗಳನ್ನು ಕೂಡ ವಕ್ಫ್ ಅಂಡರ್ ತರೋದಕ್ಕೆ ಒಂದು ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಜಮೀರ್ ಖಾನ್ ಅವರಿಗೆ ವಕ್ಫ್ ಅದಾಲತ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು, ಯಾವ ಕಾನೂನಿನ ಅಡಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಲ್ಯಾಂಡ್ ಜಿಹಾದ್ ಮಾಡೋಕ್ಕೆ ಜಮೀರ್ ಖಾನ್ ಅವರು ಮುಂದಾಗಿದ್ದಾರೆ. ಇದನ್ನು ನಾವು ಸಹಿಸಲ್ಲ, ಇದನ್ನು ನಾವು ಒಪ್ಪಲ್ಲ, ಮತ್ತು ಇದರ ವಿರುದ್ಧ ನಾವು ನಿರಂತರವಾದಂಥ ಹೋರಾಟವನ್ನು ಮಾಡುವವರಿದ್ದೀವಿ. ಎಲ್ಲಿ ತನಕ ನಮಗೆ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಮಾಡ್ತೀವಿ. ಹಿಂದೆ ಎಲ್ಲ ನಾವು ಹೋರಾಟ ಮಾಡಿದ್ವಿ ಲವ್ ಜಿಹಾದ್ ಅಂತ, ಹಿಂದೂ ಹೆಣ್ಮಕ್ಕಳನ್ನು ಅಪಹರಣ ಮಾಡುವಂಥದ್ದು, ಹಿಂದೂ ಹೆಣ್ಮಕ್ಕಳನ್ನು ದಾರಿ ತಪ್ಪಿಸುವಂಥದ್ದು, ಇದು ಲವ್ ಜಿಹಾದ್. ಈಗ ಲ್ಯಾಂಡ್ ಜಿಹಾದ್,
ಲವ್ ಜಿಯಾದ್ ಆಯಿತು, ಈಗ ಲ್ಯಾಂಡ್ ಜಿಯಾದ್ ಬಂತು. ಲವ್ ಜಿಯಾದ್ ಆಯಿತು, ಲ್ಯಾಂಡ್ ಜಿಯಾದ್ ಬಂತು. ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಈ ಒಂದು ಇದಕ್ಕೆ ಪ್ರಾಯೋಜಕರು, ಪ್ರಾಯೋಜಕರು ಪ್ರಾಯ ಅಲ್ಲ ಏನನ್ನ ಮಾಡಿದ್ರೆ ಸ್ಪಾನ್ಸರ್ ಅಂತಾರಲ್ಲ ಹಂಗೆ ಪ್ರಾಯೋಜಕತ್ವವನ್ನ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಅಲ್ಲ ಅದು ರಾಜಕಾರಣ. ಒಂದು ಇಂಚನೂ ಕೂಡ ರೈತರ ಆಸ್ತಿ ಕಾನೂನು ಬಾಹಿರವಾಗಿ ತಪ್ಪಾಗಿ ಇವತ್ತು ವಕ್ಫ್ ಆಸ್ತಿ ಆಗುವುದಿಲ್ಲ, ಆಗ್ಲಿಕ್ಕನ ಬಿಡೋದು ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಒಂದನೇ ದಿವಸ ಹೇಳ್ತಾರೆ, ಇವತ್ತು ಕೂಡ ಹೇಳ್ತಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಕೂಡ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ 12,000 ಎಕರೆ ಹಂಗೆ ನೋಡಿದ್ರೆ ಇಂಡಿಕರಣ ಆಗಿಲ್ಲ, ಅವು 12,000 ಎಕರೆ ಏನು ಇನಾಮ್ನಲ್ಲಿ ಮತ್ತು ಭೂ ಸ್ವಾಧೀನ ಕಾಯ್ದೆಯಲ್ಲಿ ಹಂಚಿದ್ದೀವಿ. 12,000 ಎಕರೆಗೂ ನೋಟಿಸ್ ಕೊಟ್ಟಿಲ್ಲ. 12,000 ಎಕರೆ ಯಾರಿಗೆ ಕೊಟ್ಟಿದ್ದೇವಲ್ಲ ಅವರ ಆಸ್ತಿ ಅದು. ಇವಕ್ಕೂ ನೋಟಿಸ್ ಕೊಡೋದಿಕ್ಕೆ ಕಾರಣ ಯಾರು ಅಂದರೆ ಬಿಜೆಪಿ ಪಕ್ಷನೇ ಕಾರಣ. ಬಿಜೆಪಿ ಹಿಂದೆ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರು ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಾಗ ಇದೆಲ್ಲ ಕೂಡ ನೋಟಿಸ್ ಕೊಟ್ಟಿದ್ದರು. ಈಗ ನಾವು ಅದಕ್ಕೆ ಒಂದು ಇತಿಶ್ರೀಯನ್ನು ನಮ್ಮ ಮುಖ್ಯಮಂತ್ರಿಗಳು ಹಾಡಿದ್ದಾರೆ. ಮಾಡೋದು ಅವರೇ, ಮಗುನ ಚೀಟೋದು ಅವರೇ, ತಿರುಗಿ ತೊಟ್ಟಲು ತೂಗಿಸೋರು ಅವರೇ. ಬಿಜೆಪಿ ಅವ್ರ ಕಾಲದಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ರು ವಕ್ತು ಅವರೇ ಕೊಟ್ಟಿದ್ದು, ಅವರಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ನಾವು ಅದಕ್ಕೆ ಒಂದು ವಿರಾಮ ಕೊಡ್ತಾ ಇದ್ದೀವಿ. ಬಿಜೆಪಿ ಅವರಿದ್ದಾಗೆ ಕೊಟ್ಟಿದ್ದ ಮಾಡಿದಂಥದ್ದು, ಇಟ್ ಈಸ್ ನಾಟ್ ಎ ನ್ಯೂ ಥಿಂಗ್. ಅವರಿದ್ದಾಗೆ ಮಾಡಿದ್ರು, ಅವಾಗಲೇ ನೋಡಿ ಅವರೇ ಸರಿ ಮಾಡಿಬಿಡೋದು. ಇಷ್ಟು ಕಾಳಜಿ ಇರೋರು, ಎಷ್ಟೊಂದು ಕಾಳಜಿ ಇದೆ ಅವ್ರಿಗೆ. ನಮ್ಮ ಕಾಲದಲ್ಲಿ ಆಯ್ತಲ್ರಿ, ಯಾಕ್ರಿ ಮಾಡಿದ್ರಿ? ನಾವು ಮಾಡಿದ್ದು ನೀವು ಮಾಡಿದಿರಲ್ಲ, ಇಬ್ಬರು ಸರಿ ಇಲ್ಲ ಸರ್ ಉತ್ತರ ತಗೊಂಡು ಹೇಳ್ಬೋದಲ್ವಾ? ಎಸ್ ಎನ್ ಅಪೋಸಿಷನ್ ಅವ್ರು ಅಡ್ವೈಸ್ ಕೊಡ್ಬೋದಾಗಿತ್ತು. ಅವ್ರು ಮಾಡಿಬಿಟ್ಟು ಈಗ ನೀವು ಮಾಡಿದ್ರೆ ಅಂತ ಹೇಳಿದ್ರೆ ಸರಿ, ಕಾನೂನಾತ್ಮಕಕ್ಕೆ ಸರಿ ಇಲ್ಲದಿರೋದು ಯಾರು ಮಾಡಿದ್ರು ಸರಿ ಇಲ್ಲ. ಸರಿ ಇಲ್ಲ ಅಂತ ಗೊತ್ತಾದ್ರೆ ಸರಿ ಮಾಡಬೇಕು. ಯಾವ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರ್ದು. ಏಕಾಏಕಿ ರೈತರ ಬಗ್ಗೆ ಕಾಳಜಿ ಬಂದ್ಬಿಡುತ್ತೆ ಅವ್ರಿಗೆ. ಹೀಗೆ ಒಂದು ಕಡೆಯಲ್ಲಿ ವಾಗ್ದಾಳಿಗಳು, ವಾಗ್ಯುದ್ಧಗಳು ಇವೆಲ್ಲವೂ ಕೂಡ ಮುಂದುವರಿತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ಗಮನಿಸಬೇಕು. ಯಾಕಂದರೆ ಹಿಂದೆ ಬೊಮ್ಮಾಯಿಯವರು ಹೇಳಿದಂತಹ ಮಾತು ಇವತ್ತು ಕಾಂಗ್ರೆಸ್ನವರ ಪಾಲಿಗೆ ಸರಕಾಗಿ ಸಿಕ್ಕಿದೆ. ಹಳೆಯ ವಿಡಿಯೋದನ್ನು ಮುಂದಿಟ್ಟುಕೊಂಡು ಹೊಸ ಫೈಟ್ ಈಗ ನಡೀತಾ ಇರುವಂಥದ್ದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಸಮಸ್ಯೆ ಈಗ ರಾಜಕೀಯದ ಅಸ್ತ್ರವಾಗಿಯೂ ಕೂಡ ಮಾರ್ಪಟ್ಟಿರುವಂಥದ್ದು, ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹಳೆ ವಿಡಿಯೋವನ್ನು ಮುಂದಿಟ್ಟು ಹೊಸ ಸಮರ ಶುರುವಾಗಿದೆ. ಇಲ್ಲಿ ಮುಖ್ಯವಾದಂತಹ ಕಾರಣ ಆಗಿರುವಂಥದ್ದು ಬಸವರಾಜ ಬೊಮ್ಮಾಯಿಯವರ ಹಳೆ ವಿಡಿಯೋ, ಅದನ್ನು ಈಗ ಸಿದ್ದರಾಮಯ್ಯನವರ ಟೀಮ್ ಹರಿಬಿಟ್ಟಿದೆ. ಮತ್ತು ಅವತ್ತು ಬೊಮ್ಮಾಯಿಯವರು ಹಿಂಗೆ ಹೇಳಿದರು ನೋಡಿ ಅಂತ ಹೇಳ್ತಿದ್ದಾರೆ. ಬೊಮ್ಮಾಯಿ ಕೊಟ್ಟಂತಹ ಹೇಳಿಕೆ ವಿಡಿಯೋವನ್ನು ಬಿಡುಗಡೆ ಮಾಡಿ ಈಗ ಟಕ್ಕರ್ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಮತ್ತು CM ಆಗಿದ್ದಂತಹ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಹೇಳಿದರು ನಿಮ್ಮ ಆಸ್ತಿಯನ್ನು ಉಳಿಸಿಕೊಳ್ಬೇಕು ಅನ್ನುವಂಥದ್ದನ್ನು ವಕ್ಫ್ ಬೋರ್ಡ್ಗೆ ಬೊಮ್ಮಾಯಿಯವರು ಅವತ್ತು ತಾಕೀತು ಮಾಡಿದರು. ಆ್ಯಸ್ ಎ ಸ್ಟೇಟ್ ಹೆಡ್, ಅಡ್ಮಿನಿಸ್ಟ್ರೇಷನ್ನ ಹೆಡ್ ಹಾಕಿ ಅವರು ಆ ಒಂದು ತಾಕೀತನ್ನು ಮಾಡುವಂಥ ಅಧಿಕಾರ ಅವ್ರಿಗೂ ಇತ್ತು. ಆ ಅಧಿಕಾರವನ್ನು ಬಳಕೆ ಮಾಡಿಕೊಂಡಿದೆ, ಆ ತಾಕೀತನ್ನು ಮಾಡಿದರು. 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕೆದಕಿ ಅತಿಕ್ರಮ ಪ್ರವೇಶವನ್ನು ತಡೆ ಮಾಡಬೇಕು, ಯಾರೆಲ್ಲ ಅತಿಕ್ರಮಿಸಿಕೊಂಡಿದ್ದಾರೆ ವಕ್ಫ್ ಭೂಮಿಯನ್ನು ಅದನ್ನು ತೆರವುಗೊಳಿಸಬೇಕು, ಅದನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಅವತ್ತು ಬೊಮ್ಮಾಯಿಯವರು ಕೊಟ್ಟಿದ್ರು. ಖಾಸಗಿ ಆಸ್ತಿ ಕೈ ಸೇರುವವರೆಗೂ ಕೂಡ ಸುಮ್ಮನೆ ಕೂರಬಾರ್ದು ಅನ್ನುವಂತಹ ಮಾತನ್ನು ಕೂಡ ಬೊಮ್ಮಾಯಿಯವರು ಅದೇ ದಿವಸ ಹೇಳಿಕೆಯನ್ನು ಕೊಟ್ಟಿದ್ದರು. ವಕ್ಫ್ನ ಮೆಂಬರ್ಸ್ ಕೂಡ ಇರುವಂತಹ ಸಭೆಯಲ್ಲಿನೇ ಅವರು ಈ ಒಂದು ತಾಕೀತನ್ನು ಅವತ್ತು ಬೊಮ್ಮಾಯಿಯವರು ಮಾಡಿದರು. ಅವತ್ತಿನ ಮುಖ್ಯಮಂತ್ರಿಯಾಗಿ ಸರ್ಕಾರ ಕೂಡ ಸುಮ್ಮನೆ ಕೂರುವುದಿಲ್ಲ ಅನ್ನುವಂಥ ಮಾತುಗಳನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬೊಮ್ಮಾಯಿಯವರು ಅವರು ಮುಖ್ಯಮಂತ್ರಿಯಾಗಿದ್ದಂಥ ಅವಧಿಯಲ್ಲಿ ಹೇಳಿಕೊಂಡಿದ್ದರು. ಬೊಮ್ಮಾಯಿ ವಿಡಿಯೋ ಮುಂದಿಟ್ಟು ಈಗ BJP ವಿರುದ್ಧ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡ್ತಿದ್ದಾರೆ. ನೀವು ಅಧಿಕಾರದಲ್ಲಿದ್ದಾಗ ಒಂಥರ ಹೇಳ್ತೀರಿ, ಈಗ ಒಂಥರ ಹೇಳ್ತಿದ್ದೀರಿ ಅನ್ನುವಂಥದ್ದನ್ನು ಇವತ್ತು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಮತ್ತು ಈ ವಿಡಿಯೋವನ್ನು ಬಿಡುಗಡೆ ಮಾಡಿರುವಂಥದ್ದು CM ಸಿದ್ದರಾಮಯ್ಯನವರು. ಆ ಮೂಲಕವಾಗಿ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ ಕೌಂಟರ್ ಹೇಗಿದೆ ಮತ್ತು ಇಲ್ಲಿ ಬೊಮ್ಮಾಯಿಯವರು ಹೇಳಿದಂತಹ ಅಂಶಗಳು ಏನಿದ್ವು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ವಾಫ್ ಸಮಿತಿಯ ಅಧ್ಯಕ್ಷರಿದ್ದಾರೆ. ನಿಮ್ಮ ಡ್ಯೂಟಿ ವಾಫ್ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಡ್ಯೂಟಿ. ಕಾಂಪ್ರಮೈಸ್ ನೇವನ ಅಗರ್ ಕಾಂಪ್ರಮೈಸ್ ಹೋಗಾತು ಹಮ್ ಕುಚ್ ನೇ ಕರ್ ಸಕ್ತಿ ಉಪರವಲೆ ದೇಖ್ತಾ ಇರುತ್ತೆ. ತುಂಬ ಜೋ ಖುದಾ ಕಾ ಪ್ರಾಪರ್ಟಿ ಹೈ ವೋ ಲೂಟ್ ಗಯಾ ತೋ ಅವ್ರ ಆಂಕ್ ಬಂದ್ ಕರ್ಕೆ ಬೈಠೆ ತೋ
लूटने वाले से ज्यादा आप मुजरिम हो जाते हो, गुनहगार हो जाते हो। मोर देन 2,000 crores वाप प्रॉपर्टी खासगी और हेसरनल्ली ಆಗಿಬಿಟ್ಟಿದೆ. ಹಾಂ, ಹೆಸರಿನಲ್ಲಿ ಆಗಿದೆ. ಎನ್ಕ್ರೋಚ್ ಮಾಡಿದ್ರೆ ಬೇರೆ, ಯಾರೋ ಬಡವ್ರು ಇನ್ನೊಂದು ಸ್ವಲ್ಪ 5 feet 10 feet ಗ್ಲಿಯಾ ಐಸಾ ನೀ ಬಡ ಬಡ ಏಕರ್ ಅಪನೆ ನಾಪೆ ಕರ್ದಿಯಾ. ಎಷ್ಟು ಅನ್ಯಾಯ. ಎಲ್ಲಿವರೆಗೂ ಪೂರ್ಣ ಎಷ್ಟನ್ನು ಒಂದೊಂದು ಇಂಚು ವಾ ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ಕುಂದರಬಾರ್ದು, ನಾವು ಸುಮ್ಮನೆ ಕುಂದರಬಾರ್ದು. ಇದು ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಇಟ್ಕೊಂಡಿದೆ ಬೊಮ್ಮಾಯಿಯವರು ಈ ಮಾತುಗಳನ್ನು ಹೇಳಿದರು. ಆ ವಿಡಿಯೋವನ್ನು ಈಗ ಸಿದ್ದರಾಮಯ್ಯ ಅವರು ರಿಲೀಸ್ ಮಾಡಿದ್ದಾರೆ. ಆದರೆ ಇಲ್ಲಿ ಈ ವಿಡಿಯೋದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೇಲೆ ಇರುವವನು ಇದನ್ನು ನೋಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು, ಇದು ಸಾಮಾನ್ಯವಾಗಿ ಉಪರ್ವಾಲ ಇದನ್ನು ನೋಡ್ತಾ ಇದ್ದಾನೆ ಅನ್ನುವಂತಹ ಮಾತುಗಳು ಇವನ್ನು ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇರುತ್ತೆ. ಅದೇ ಪ್ರಕಾರವಾಗಿದೆ ಇಲ್ಲೂ ಕೂಡ ಹೇಳಿದರು ಬೊಮ್ಮಾಯಿಯವರು. ನೋಡಿ, ಹಿಂಗೆ ದೇವರು ನೋಡ್ಕೊಳ್ತಾನೆ ಅನ್ನುವಂತಹ ರೀತಿಯ ಮಾತುಗಳನ್ನು ಕೂಡ ಅವರು ಹೇಳಿದರು. ಆದರೆ ಇವತ್ತು ಬೊಮ್ಮಾಯಿಯವರ ಸ್ಟ್ಯಾಂಡ್ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೂಡ ಕೇಳ್ತಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ಬಹಳಷ್ಟು ವಾಕ್ಸಮರ ನಡೀತಿದೆ. ನಾವು ನೋಟಿಸ್ ಕೊಟ್ಟಿದ್ದೀವಿ, ವಾಪಸ್ ಪಡ್ಕೊಂಡಿದ್ದೀವಿ ಅನ್ನೋಂಥ ಮಾತು, ನೋಟಿಸ್ ವಾಪಸ್ ಪಡ್ಕೊಳ್ತಿರುವಂಥದ್ದೇ ಕಣ್ಣೋರಿಸುವ ತಂತ್ರ ಅನ್ನುವಂಥ ಮಾತು ಕೂಡ ಕೌಂಟರ್ ಬರ್ತಾ ಇರುವಂಥದ್ದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾವು ಯಾವ ರೈತರನ್ನು ಒಕ್ಲೆಬ್ಸಲ್ಲ, ಒಕ್ಲೆಬ್ಸಲ್ಲ, ಎಬ್ಸೋದೂ ಇಲ್ಲ. ನೋಟಿಸ್ ವಾಪಸ್ ಪಡಿತಕ್ಕಂಥದ್ದು ಇದು ಕೇವಲ ಕಣ್ಣೊರೆಸ್ತಕ್ಕಂಥ ತಂತ್ರ. ಇದು ಯಾವುದೋ 50 ವರ್ಷದ ಹಿಂದಿನ ಕಾನೂನು ತೆಗೆದುಕೊಂಡು ಇವತ್ತು ಜಮೀನು ಕಿತ್ಕೊಳ್ಳಕ್ ಹೊರಟಿದ್ದಾರೆ, ಅದನ್ನು ಬಿಡೋದಿಲ್ಲ. ಇದು ನೋಟಿಸ್ ವಾಪಸ್ ಕೊಡ್ತಕ್ಕಂಥದ್ದು ಬರೀ ಕಣ್ಣೊರೆಸ್ತಕ್ಕಂಥ ತಂತ್ರ ಅಷ್ಟೇ. ಎಲ್ಲ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಡಿ ಸಿಗಳಿಗೆ ಆದೇಶ ಕೊಟ್ಟು ವಾಕ್ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿಗಳ ಒಂದು ಆದೇಶದಂತೆ ನಾನು ಮಾಡಿದ್ದೇನೆ ಅಂತ ಅವರು ಹೇಳ್ತಾರೆ. ಈಗ ಅವರು ತಪ್ಪು ಮಾಡಲಿಲ್ಲ ಅಂದ್ರೆ ನೋಟಿಸ್ ಯಾಕೆ ವಿಡ್ರಾ ಮಾಡಿದರು? ಯಾಕೆ ವಿಡ್ರಾ ಮಾಡಿದರು? ತಪ್ಪು ಮಾಡಿದ್ದು ಗೊತ್ತಾಗಿದೆ, ಜನ ತಿರುಗಿ ಬಿದ್ದಿದ್ದಾರೆ, ಇಡೀ ರಾಜ್ಯಾದ್ಯಂತ ಜನ ತಿರುಗಿ ಬಿದ್ದಿದ್ದಾರೆ. ಇದೊಂದು ರೀತಿಯಲ್ಲಿ ಯೂಟರ್ನ್ ಸರ್ಕಾರ, ಮೂಡಾದಲ್ಲಿ ಸೈಟ್ ತೊಳ್ತಾರೆ ವಾಪಸ್ ಕೊಡ್ತಾರೆ, ವಾಲ್ಮೀಕಿ ನಿಗಮದಲ್ಲಿ ಹಣ ಹೊಡಿತಾರೆ ಮತ್ತು ವಾಪಸ್ ಜಮಾ ಮಾಡ್ತಾರೆ, ಇಲ್ಲಿ ನೋಟಿಸ್ ಕೊಡ್ತಾರೆ ವಾಪಸ್ ತೊಗೊಳ್ತಾರೆ. ಒಂಥರ ಯೂಟರ್ನ್ ಸರ್ಕಾರ ಇದೆ, ನಿರಂತರವಾಗಿ ಇದೇ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ನಾನು ಅವ್ರು ಕೊಟ್ಟಿದ್ರಲ್ಲ ನೋಟಿಸ್, ಯಾಕೆ ಕೊಟ್ಟಿದ್ರು? 216 ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ವೈ? ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. 216 ಪ್ರಕರಣಗಳಲ್ಲಿ ಯಡಿಯೂರಪ್ಪ ಇದ್ದಾಗ, ಸದಾನಂದಗೌಡ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಕುಮಾರಸ್ವಾಮಿ ಇದ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ವೈ? ಹೀಗೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ಯುದ್ಧ ಬಹಳ ತೀವ್ರಗತಿಯಲ್ಲಿ ಸಾಗ್ತಿದೆ. ಇನ್ನು ಅನೇಕ ನಾಯಕರುಗಳ ಮಾತುಗಳನ್ನು ನಿಮಗೆ ಇಲ್ಲಿ ತೋರಿಸೋಕೆ ಆಗೋದಿಲ್ಲ ಸಮಯದ ಅಭಾವದಿಂದಾಗಿ. ಯಾಕೆಂದರೆ ಇಲ್ಲಿ ಅನೇಕರು ಹೇಳ್ತಾ ಇರುವಂತಹ ಮಾತುಗಳನ್ನು ನೋಡ್ತಾ ಹೋದರೆ, ಇದು ಜಮೀರ್ ಅಹಮದ್ ಖಾನ್ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳುವಂತಹ ನಾಯಕರುಗಳು ಕೂಡ ಇದ್ದಾರೆ. ಇನ್ನೊಬ್ರು ಯಾರು ತೀವ್ರಗತಿಯಲ್ಲಿ ಮಾತುಗಳನ್ನು ಆಡ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಒಟ್ಟಾರೆಯಾಗಿ ಇದೊಂದು ರಾಜಕೀಯವಾದಂತಹ ಮೇಲಾಟ ಈಗ ಸದ್ಯಕ್ಕಂತೂ ಸಾಗ್ತಾ ಇದೆ. ಕಾಂಗ್ರೆಸ್ನವರು ಎಷ್ಟು ಮಟ್ಟಿಗೆ ಈ ವಿಚಾರವನ್ನು ಇಡೀ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಕಡೆಗೆ ಹೋಗ್ತಾರಾ, ಅಥವಾ ಮತ್ತಷ್ಟು ಓಲೈಕೆಯನ್ನು ಮುಂದುವರ್ತಾರಾ? ಹಾಗೆಯೇ ಬಿಜೆಪಿಯವರು ಇದರಲ್ಲಿ ಓಲೈಕೆ ವಿಚಾರ ಅನ್ನೋದನ್ನು ಹೇಳ್ತಾ ಹೇಳ್ತಾನೆ ರಾಜಕಾರಣದ ತಮ್ಮ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಪ್ರಯತ್ನವನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ನೋಡಬೇಕಾಗಿರ್ತದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಚನ್ನಪಟ್ಟಣದಲ್ಲಿ HDK ವರ್ಸಸ್ DK ಟಾಪ್ ಫೈಟ್, ಶಿಗ್ಗಾವಿಯಲ್ಲಿ CM ವರ್ಸಸ್ ಮಾಜಿ CM ಪ್ರತಿಷ್ಠೆಯ ಫೈಟ್. ಡಬಲ್ ದಾಳಿಗೆ ಬೆಚ್ಚಿಬಿದ್ದ ಮೈತ್ರಿ ನಾಯಕರು, ಇದು ಚದುರಂಗದ ಎರಡನೇ ಸ್ಟೋರಿ, ಡಬಲ್ ರ್ಯಾಲಿ. ಬೈಲೆಕ್ಷನ್ ಅಖಾಡದಲ್ಲಿ ಈಗ ಡಬಲ್ ರ್ಯಾಲಿ, ಡಬಲ್ ದಾಳಿ ನಡೀತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ, ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್, ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ, ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ, ಇಬ್ಬರಿಬ್ಬರು ಎರಡೆರಡು ಕಡೆಗಳಲ್ಲಿ ಏನು ರ್ಯಾಲಿ ಮೇಲೆ ರ್ಯಾಲಿ ನಡೆಸ್ತಾ ಇದ್ದಾರೆ, ರೋಡ್ ಶೋಗಳನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕವಾಗಿ ಜನರ ಮನ ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬೈಲೆಕ್ಷನನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಈಗ ಕಾಂಗ್ರೆಸ್ ಸ್ವೀಕರಿಸಿರುವಂಥದ್ದು ಕೂಡ ಸ್ಪಷ್ಟ ಇದೆ. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ವಿರುದ್ಧ ಪ್ರತಿಷ್ಠೆಯನ್ನು ಪಡಕ್ಕಿಟ್ಟಿದ್ದಾರೆ CM ಸಿದ್ದರಾಮಯ್ಯ. ಹಾಗೆಯೇ ಕುಮಾರಸ್ವಾಮಿಯವರ ವಿರುದ್ಧ ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟಿದ್ದಾರೆ ವಿಶೇಷವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಇಬ್ಬರೂ ಕೂಡ ಇವತ್ತು ಅಧಿಕೃತವಾಗಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದುವರೆಗೆ ನಾಮಪತ್ರ ಸಲ್ಲಿಕೆಯ ಸಂದರ್ಭಗಳಲ್ಲಿ ಉಪಸ್ಥಿತರಿದ್ದಂಥದ್ದು ಬೇರೆ ಮಾತು. ಆದರೆ ಈಗ ನೇರವಾಗಿ
ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಇಬ್ಬರೂ ಕೂಡ ವ್ಯಾಪಕವಾದಂತಹ ಪ್ರಚಾರದಲ್ಲಿ ಒಂದು ತೊಡಗಿದ್ರು. ಬೊಮ್ಮಾಯಿಯವರ ತವರು ಕ್ಷೇತ್ರವಾಗಿರುವಂತಹ ಶಿಗ್ಗಾವಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ತವರು ಕ್ಷೇತ್ರವಾಗಿರುವಂತಹ ಚನ್ನಪಟ್ಟಣದಲ್ಲಿ ಇವತ್ತು ಉಪಮುಖ್ಯಮಂತ್ರಿಯವರು ಕೂಡ ಪ್ರಚಾರ ಕಣದಲ್ಲಿ ಧುಮುಕಿದ್ರು. ಪ್ರಚಾರದಲ್ಲಿ ಬಹಳ ಜೋರಾದಂತಹ ಅಬ್ಬರದ ಪ್ರಚಾರವನ್ನು ಇವತ್ತು ಮಾಡ್ತಾ ಇದ್ರು. ಜೊತೆಯಲ್ಲಿ ನಿಂತಿದ್ದೇನು, ಜೊತೆ ಜೊತೆಯಲ್ಲಿ ಶಾಲ್ ಹಾಕಿಸ್ಕೊಂಡಿದ್ದೇನು, ಹಾರಗಳನ್ನ ಹಾಕಿಸ್ಕೊಂಡಿದ್ದೇನು, ಒಬ್ಬರ ಕೈಯನ್ನು ಹಿಡಿದು ಮತ್ತೊಬ್ಬರ ಕೈ ಮೇಲಕ್ಕೆ ಎತ್ತಿದ್ದೇನು, ಈ ಮೂಲಕವಾಗಿ ನಾವು ಜೊತೆಯಾಗಿದ್ದೇವೆ ಅಂತ ಮತ್ತೊಂದು ಬಾರಿ ಚನ್ನಪಟ್ಟಣದ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೀಶ್ವರ್ ಮಾಡಿದ್ದಾರೆ. ಇತ್ತ ಸಿ ಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಜೊತೆಗೆ ಯಾಸಿರ್ ಖಾನ್ ಪಠಾಣರನ್ನ ಕರೆದೊಯ್ದು ಅವರೂ ಕೂಡ ಇನ್ನೊಬ್ಬರ ಕೈಯನ್ನು ಮೇಲೆ ಹಿಡ್ಕೊಂಡಿದ್ದಾರೆ. ಇಲ್ಲಿ ಅಜ್ಜಂಪೀರ್ ಖಾದ್ರಿಯವರನ್ನ ಆ ಮೂಲಕ ಈ ಒಂದು ಚುನಾವಣಾ ರ್ಯಾಲಿಗೆ ಅವರು ಧುಮುಕಿದ್ದಾರೆ ಇಬ್ಬರು ಕೂಡ. ಆದರೆ ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯ ಉಳಿವಿಗೂ ಕೂಡ ಒಂದು ಸವಾಲು ಹಾಕೊಂಡಂಗೆ ಕಾಣ್ತಾ ಇದೆ. ನಾನು ಉಳಿಬೇಕು ಅಂದರೆ ನೀವು ಗೆಲ್ಲಿಸಬೇಕು, ನಾನು ಉಳಿಬೇಕಾದ್ರೆ ಯಾಸಿರ್ ಖಾನ್ ಪಠಾಣ್ ಗೆಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಅದರ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಪಾಲಿಗೆ ಇದು ಪ್ರತಿಷ್ಠೆಯಾಗಿದೆ. ಅಷ್ಟೇ ಅಲ್ಲದೆ ತನ್ನ ಕುರ್ಚಿಯನ್ನೇ ಅವರು ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರೋದು ಕೂಡ ಸ್ಪಷ್ಟ ಇದೆ. ಯಾಕಂದರೆ ಎಲ್ಲ ಸಮುದಾಯಗಳ ಜನರನ್ನು ತನ್ನ ಕಡೆಗೆ ತಿರುಗಿಸ್ಕೊಳ್ಬೇಕು ಅಂದರೆ ಇಂತಹ ಮಾತುಗಳನ್ನು ಹೇಳುವಂಥದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ಅನಿವಾರ್ಯ ಆಗಿದೆ. ವಿಶೇಷವಾಗಿ ಅಹಿಂದ ಮತಗಳನ್ನು ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಇಂಥದ್ದೊಂದು ದಾಳವನ್ನು ಉರುಳಿಸಿದಂತೆ ಕಂಡು ಬರ್ತಾ ಇದೆ. ಸಿ ಎಂ ಪಟ್ಟವನೇ ಬೈ ಎಲೆಕ್ಷನ್ ಅಖಾಡದಲ್ಲಿ ಪಣಕ್ಕಿಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ. ಅಷ್ಟೇ ಅಲ್ಲದೆ ಮುಡಾ ಪ್ರಕರಣ ಪ್ರಸ್ತಾಪಿಸಿದ್ರು, ಅದನ್ನು ಪ್ರಸ್ತಾಪ ಮಾಡಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶವನ್ನು ಕೂಡ ಚುನಾವಣಾ ಅಖಾಡದಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಸುದೀರ್ಘ ರಾಜಕಾರಣದಲ್ಲಿ ನನಗೆ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇರಲಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ಈಗಾಗಲೇ ನೂರಾರು ಬಾರಿ ಹೇಳಿದ್ದಾರೆ. ಅದನ್ನು ಬೈ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಮುಂದುವರಿಸಿದ್ದಾರೆ. ಯಾಕಂದರೆ ನೇರವಾಗಿ ಜನಸಾಮಾನ್ಯರನ್ನು ನೇರವಾಗಿ ಹತ್ತಿರಕ್ಕೆ ತಲುಪುವಂತಹ ಒಂದು ಪ್ರಯತ್ನವನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ನನಗೆ ಶಕ್ತಿ ಬರುತ್ತೆ, ನಮ್ಮ ಸರ್ಕಾರಕ್ಕೆ ಶಕ್ತಿ ಬರುತ್ತೆ, ಪಕ್ಷಕ್ಕೆ ಶಕ್ತಿ ಬರುತ್ತೆ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಉಳಿಸುತ್ತಾ ಉಪಚುನಾವಣೆಯ ಫಲಿತಾಂಶ ಅನ್ನುವಂಥದ್ದನ್ನು ಈಗ ಕುತೂಹಲದಿಂದ ನೋಡಬೇಕು. ಶಿಗ್ಗಾವಿ ಗೆದ್ದರೆ ಏನು, ಗೆಲ್ಲದೇ ಇದ್ದರೆ ಏನು, ಚನ್ನಪಟ್ಟಣ ಗೆದ್ದರೆ ಏನು, ಗೆಲ್ಲದೇ ಇದ್ದರೆ ಏನು, ಹಾಗೆಯೇ ಸಂಡೂರು ಗೆದ್ದರೆ ಏನು, ಗೆಲ್ಲದೇ ಇದ್ದರೆ ಏನು ಅನ್ನುವಂತಹ ಪ್ರಶ್ನೆ ಇವತ್ತು ಎಲ್ಲರಿಗಿಂತ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯನವರನ್ನು ಕಾಡ್ತಾ ಇದೆ. ಶಿಗ್ಗಾವಿಯಲ್ಲಿ ಪ್ರಚಾರದ ವೇಳೆ ಬೊಮ್ಮಾಯಿ ವಿರುದ್ಧವೂ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಗೆಲ್ಲ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿ ಜೆ ಪಿ ಆಡಳಿತಾವಧಿಯ ಭ್ರಷ್ಟಾಚಾರವನ್ನು ಕೆದಗಿಯೂ ಕೂಡ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿಗ್ಗಾವಿಯಲ್ಲಿ ನಡೆದಂತಹ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮಾತುಗಳನ್ನು ನಿಮಗೆ ಕೇಳಿಸ್ತೀನಿ. ಭಾರತೀಯ ಜನತಾ ಪಕ್ಷದವರು ಮನುಷ್ಯರನ್ನ ಒಡೆದು, ಧರ್ಮವನ್ನ ಒಡೆದು, ದ್ವೇಷವನ್ನ ಬಿತ್ತಕ್ಕಂಥ ಜನ ಭಾರತೀಯ ಜನತಾ ಪಕ್ಷದವರು. ಇದರ ಜೊತೆಗೆ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯಮರು. ನಿಮಗೆಲ್ಲ ಈ 40% ಕಮಿಷನ್ ಬಂತದ ಕಮಿಷನ್ ಅಂತೇಳಿ ಜನಜಾಗೃತಿ ಆಗ್ತಲ್ಲ, ಜನಪ್ರಿಯ ಆಯ್ತಲ್ಲ, ಆ ಪದ ಬಂದದ್ದೇ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ. ಅವರು ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಭ್ರಷ್ಟಾಚಾರದಲ್ಲಿ ಅಂತಂದ್ರೆ, COVID-19 ಬಂದಿತ್ತಲ್ಲ, ಆ ಎಡೆಗಳಿಂದಲೂ ಕೂಡ ಲಂಚ ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಇವರು ಅವ್ರ ಮಗನಿಗೆ ಟಿಕೆಟ್ ಕೊಟ್ಟು ಕ್ಯಾಂಡಿಡೇಟ್ ಮಾಡಿದ್ದಾರೆ ಸತ್ತ ಎಡೆ. ಹೀಗೆ ಸಿದ್ದರಾಮಯ್ಯವರು ಒಂದು ಕಡೆಯಲ್ಲಿ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ನಡೆಸಿದರೆ, ಇತ್ತ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸೋದರಲ್ಲಿ ಬ್ಯುಸಿಯಾಗಿದ್ದರು. ಇವತ್ತು ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರೂ ಕೂಡ ಇವತ್ತು ಯೋಗೇಶ್ವರ ಅವರ ಜೊತೆಗೆ ಪ್ರಚಾರವನ್ನು ಮಾಡಿದರು. ಚನ್ನಪಟ್ಟಣ ಗೆಲ್ಲುವ ಮೂಲಕ ರಾಜಕೀಯವಾಗಿ ಪ್ರಾಬಲ್ಯ ಸಾಧಿಸುವಂತಹ ಪ್ಲಾನನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿರುವಂಥ ಸ್ಪಷ್ಟ ಇದೆ. ಕುಮಾರಸ್ವಾಮಿ ಅವರಿಗೆ ಸೋಲುಣಿಸಿ ತಮ್ಮನ ಸೋಲಿಗೆ ಸೇಡು ತೀರಿಸಿಕೊಳ್ಳುವಂತಹ ತವಕವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ. ಕುಮಾರಸ್ವಾಮಿ ವಿರುದ್ಧವೇ ನೇರ ವಾಗ್ದಾಳಿ ಆರಂಭಿಸಿದ್ದಾರೆ ಡಿ ಕೆ ಶಿವಕುಮಾರ್. ಅಷ್ಟೇ ಅಲ್ಲದೇ ದೇವರು ವರಾನೂ ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಕೇವಲ ಅವಕಾಶಗಳನ್ನು ಮಾತ್ರ ಕೊಡ್ತಾನೆ ಅಂತ ಹೇಳೋದ್ರ ಮೂಲಕವಾಗಿ ತಾನು ಆ ಅವಕಾಶದ ಬಾಗಿಲುಗಳನ್ನು ತೆರೆಯೋದಿಕ್ಕೆ ಬೇಕಾದಂಥ ಕೆಲಸವನ್ನು ಮಾಡ್ತಿದ್ದೀನಿ ಅಂತೇಳಿ ಸಿಕ್ಕ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಮತ್ತು ಕುಮಾರಸ್ವಾಮಿ ಎರಡು ಬಾರಿ ಶಾಸಕರಾದರೂ ಸಿ ಎಂ ಆದರೂ ಆದರೆ ಏನು ಫಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಲಿಯ ಜನರ ಮುಂದೆ.
ಕುಮಾರಸ್ವಾಮಿ ಎಷ್ಟು ಬಾರಿ ನಿಮ್ಮ ಊರಿಗೆ ಬಂದಿದ್ದಾರೆ ಅನ್ನೋದರ ಮೂಲಕವಾಗಿ ಕುಮಾರಸ್ವಾಮಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನುವಂಥ ಪ್ರಚಾರವನ್ನು ಮಾಡ್ತಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಾನು ಬಂದು ನಿಮ್ಮ ಸಮಸ್ಯೆಗಳನ್ನು ಕೇಳಿರುವಂಥದ್ದು ನಾನು, ಅವರಲ್ಲ, ನಾನು ಬಂದಿದ್ದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. 25,000ಕ್ಕೂ ಹೆಚ್ಚು ಅರ್ಜಿಗಳು ಬಂದವು, ಎಲ್ಲವನ್ನು ಕೂಡ ನಾನು ಇತ್ಯರ್ಥ ಮಾಡ್ತಾ ಇದ್ದೀನಿ ಅಂತ ಹೇಳೋದರ ಮೂಲಕವಾಗಿ ನಾನು ಚನ್ನಪಟ್ಟಣದ ಜನರ ಪರವಾಗಿ ಇದ್ದೀನಿ, ನಾನು 5,000 ಕುಟುಂಬಗಳಿಗೆ ಮನೆಯನ್ನು ಕೊಡ್ತಾ ಇದ್ದೀನಿ, ಹೀಗೆ ಎಲ್ಲವೂ ಕೂಡ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಡಿ ಕೆ ಶಿ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅನಿತಾ ಕೆಲಸ ಮಾಡಿದ್ದಿದ್ರೆ, ಒಂದು ವೇಳೆ ರಾಮನಗರದಲ್ಲಿ ಅವರು ಕೆಲಸ ಮಾಡಿದ್ದಿದ್ರೆ ನಿಖಿಲ್ ಯಾಕೆ ಅಲ್ಲಿ ಸೋಲ್ತಾ ಇದ್ದ ಅನ್ನುವಂತಹ ಪ್ರಶ್ನೆಯನ್ನು ಚನ್ನಪಟ್ಟಣದ ಮತದಾರರಿಗೆ ಕೇಳಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಮತ ಕೇಳುವುದಕ್ಕೆ ಯಾವ ಹಕ್ಕಿದೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡೋದ್ರ ಮೂಲಕವಾಗಿ ನೀವು ಚನ್ನಪಟ್ಟಣದಲ್ಲಿ ಗೆಲ್ಲಿಸಿದ್ರಿ, ನೀವು ಸಿ ಎಂ ಮಾಡಿದರೆ ಅವರು ಮಂಡ್ಯಕ್ಕೆ ಹೋದರು ಅನ್ನುವಂಥದ್ದನ್ನು ಕೂಡ ತಮ್ಮ ಆಕ್ರೋಶವನ್ನು ಈ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿಗೆ ಯಾಕೆ ಬೇಕು ಶಾಸಕ ಗಿರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿನೇ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ಹೀಗೆ ತೀವ್ರ ವಾಗ್ದಾಳಿಗೆ ಇವತ್ತು ಮುಂದಾಗಿರುವಂಥ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ವಿರುದ್ಧ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ರೀತಿಯಲ್ಲಿದೆ ಈ ಒಂದು ಫೈಟನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. ಶಿವಕುಮಾರ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಕುಮಾರಸ್ವಾಮಿಯವ್ರನ್ನ, ಕುಮಾರ್ ಅಣ್ಣನವ್ರನ್ನ ಎರಡು ಬಾರಿ ನೀವು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ರೆ ನಿಮ್ಮ ಪ್ರತಿನಿಧಿ ಆಗಿದ್ರು, ನಿಮ್ಮ ಊರಿಗೆ ಬಂದು ಏನ್ ಮಾಡಿದ್ದಾರೆ, ನಿಮ್ಮ ಊರಿಗೆ ಏನಾದ್ರು ಬಂದಿದ್ರ ಅಂತ ಕೇಳಿದ್ರು. ಎಲ್ಲ ನನ್ನ ತಾಯಂದಿರು ಇಲ್ಲ 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 ಅಂತ ನೀವು ಬೇಗಾಡ್ತಿದ್ರು. ಸುಮಾರು 26,000 ಜನ ವಾಪಸ್ಸು ನನ್ನ ತಂದು ಅರ್ಜಿಗಳು ಕೊಟ್ಟರು. ನನಗೆ ಸೈಟ್ ಇಲ್ಲ, ನನಗೆ ಮನೆ ಇಲ್ಲ, ನನಗೆ ಸಾಲ ಇಲ್ಲ, ಕೆಲವು ಪೆನ್ಷನ್ ನಿಂತೋಯ್ತು, ಇವೆಲ್ಲ ಕೂಡ ನಿಮ್ಮ ಕಷ್ಟ ಸುತ್ತ ಕೇಳಿದೆ. ಒಂದೊಂದೇ ಬಗೆಹರಿಸಲಿಕ್ಕೆ ಒಂದು 20 ಸತಿ ಬಂದು ಮೀಟಿಂಗ್ ಮಾಡಿ ಹೋಗಿದ್ದೆ. ಕುಮಾರಸ್ವಾಮಿ ಅನಿತಕ್ಕ ಇಬ್ರು ಸೇರಿ ರಾಮನಗರದಲ್ಲಿ ಜನರ ಕೆಲಸ ಮಾಡಿದ್ದಿದ್ರೆ ನಿಖಿಲ್ ಕುಮಾರಸ್ವಾಮಿ ಮಗನ ನಿಲ್ಸಿದ್ರು ಈ ಸತಿ ಇಕ್ಬಾಲ್ ಹುಸೇನ್ ಮೇಲೆ. ಯಾಕೆ ಸೋತಿದ್ರು? 5,000 ಕುಟುಂಬಗಳಿಗೆ ಮನೆ ಮಂಜೂರು ಮಾಡಿಸಿ ತಂದಿದ್ದೇವೆ. ಇದು ಕುಮಾರಸ್ವಾಮಿ ಕೈಯಲ್ಲಿ ಆಗ್ತಿರಲ್ವಾ? ಒಬ್ಬ ಮುಖ್ಯಮಂತ್ರಿ ಆಗಿದ್ಕೊಂಡು ಈ ಬಡವರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಮತ ಕೇಳುವಂತ ಹಕ್ಕು ಎಲ್ಲಿದೆ? ಈಗ ನಮ್ಮ